ಆ್ಯಕ್ಚುಲಿ ಪರ್ಫಾರ್ಮ್ ಮಾಡುವಾಗ ನಾವು ಈ ಅವಾರ್ಡ್ ಬರಬೇಕು ಅಂತ ಯಾವತ್ತೂ ಮಾಡೋದಿಲ್ಲ. ಆ್ಯಂಡ್ ಏನಂದರೆ ಪರ್ಫಾರ್ಮೆನ್ಸ್ ಮಾಡುವಾಗ ವಿ ಸಿನ್ಸಿಯರ್ಲಿ ವಿ ಆರ್ ಇನ್ ಟು ದ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ಏನು ಬೇಕು ಅದನ್ನು ಮಾಡ್ತಿದ್ದೆ ಹೊರತು ಅವಾರ್ಡ್ ಬರಲಿ ಅಂತ ಮಾಡೋದಕ್ಕೆ ಹೋಗೋದಿಲ್ಲ. ಬಟ್ ಐ ಆಮ್ ಹ್ಯಾಪಿ ಟು ಬಿ ಹಿಯರ್. ಏನಕ್ಕೆಂದರೆ ಇಟ್ಸ್ ಬೀನ್ 67 ಇಯರ್ಸ್ ಫಿಲ್ಮ್ ಫೇರ್ ಸ್ಟಾರ್ಟ್ ಆಗಿ ಫಸ್ಟ್ ಟೈಮ್ ಕರ್ನಾಟಕಕ್ಕೆ ಬರ್ತಿದೆ. ತುಂಬ ಲೇಟ್ ಆಯಿತು ಬಟ್ ಸ್ಟಿಲ್ ಲೇಟೆಸ್ಟ್ ಆಗಿ ಬರ್ತಿದೆ. ಸೊ ಐ ಆಮ್ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ದಿಸ್. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಸೋ ಮಚ್. ಅಮಿತ್, ವುಡ್ ಯು ಲೈಕ್ ಟು ಸೇ ಫ್ಯೂ ವರ್ಡ್ಸ್? ಫಿಲ್ಮ್ ಫೇರ್ ಸೌತ್ ಹ್ಯಾಪನಿಂಗ್ ಇನ್ ಬೆಂಗಳೂರು. Hi, good evening to all the wonderful people out here, and good evening to the media friends. Definitely very, very happy that the Black Lady is coming to Bengaluru, because this is one of my favorite cities. And like Indaga Tarama was telling about Bengaluru and how lovely the people are, so yes, definitely I am true to that, because Bengaluru is a wonderful city and very welcoming people. I always love being here, and looking forward to the Filmfare Award in Bangalore City. Thank you so much. So thank you so much. Yes, Komika, few words about Filmfare Awards. Hello everyone. Good evening. So first I would like to thank Kamal for having me on board here for this press meet. And yeah, this is 67th inauguration of Filmfare. And yeah, if it is happening in Bangalore, then it would be very best. I'm happy to be part of it. Thank you. Thank you. Vijayalakshmi ma'am. Ellaru namaskara. Bangalore hrudaya antandre hege andre siri nodidara. Wonderful location. 68 varshada namma kanasu. Karnataka da kanasu, kannadigara kanasu. ಕನ್ನಡಿಗರ ಕನಸು ಇವತ್ತು ನೆನೆಸೋ ದಿನ ಅಂತ ಹೇಳಿದರೆ ರಿಯಲಿ ಇಟ್ಸ್ ಎ ವಂಡರ್ಫುಲ್. ಈ ಫಕೀರದ ಪ್ರಯತ್ನ ಮಾಡಲಿಕ್ಕೆ ಕಮಲ್ ಸಾಧನೆ ಅಷ್ಟಿಷ್ಟಲ್ಲ. ಬಾಂಬೆಗೆ ಬೆಳಗ್ಗೆ ಹೋಗಿ ಮಧ್ಯಾಹ್ನ ಬಂದು ಮತ್ತೆ ರಾತ್ರಿ ಇಲ್ಲಿದ್ದು ಮತ್ತೆ ಸಾಯಂಕಾಲ ಇನ್ನೊಂದು ಕಡೆ ಹೋಗಿ ಮತ್ತೆ ಮಾರ್ನಿಂಗ್ ಮತ್ತೆ ಬಾಂಬೆ ಹೋಗಿ ಈ ರೀತಿ ಪ್ರಯತ್ನ ಪಟ್ಟು ನಮ್ಮ ಕರ್ನಾಟಕದಲ್ಲಿ ಒಂದು ಸಾಧನೆ ಮಾಡಲಿಕ್ಕೆ ಈ ಒಂದು ಅವಾರ್ಡ್ ಫಂಕ್ಷನ್ ತರಲಿಕ್ಕೆ ಏನು ಸಾಧಕರಾಗಿದ್ದರೋ ಅವರನ್ನು ನಾವು ನೆನೆಸ್ಕೋಬೇಕು. ಮತ್ತು ಅವ್ರ ಟೀಮ್ ಎಲ್ಲ ಎಲ್ಲಿಗೆ ಎಲ್ಲಿಗೆ ಹೋಗ್ಬೇಕು ಅಂದ್ರೆ ಅವರ್ಸ್ನಲ್ಲೇ ಅಲ್ಲಿಗೆ ರೀಚ್ ಆಗಿ ಈ ಒಂದು ಅವಾರ್ಡ್ ಫಂಕ್ಷನ್ ತಗೊಂಡು ಬಂದಿದ್ದಾರೆ ಬ್ಯಾಂಗ್ಳೂರಿಗೆ. ಇದು ಒಂದು ಅಚ್ಚುಮೆಚ್ಚಿನ ಒಂದು ಅವಾರ್ಡ್ ಫಂಕ್ಷನ್ ಆಗಿರುತ್ತೆ. ನಾವೆಲ್ಲರೂ ಕೂಡ ಈ ಸೌತ್ ಇಂಡಿಯಾ ಫಿಲ್ಮ್ ಫೇರ್ ಅವಾರ್ಡ್ ಫಂಕ್ಷನ್ನ ನಮ್ಮ ಹೊರಗಡೆಯಿಂದ ಬಂದಿರತಕ್ಕಂಥ ಬರೋರು ಇದ್ದಾರಲ್ಲ ಅವರೆಲ್ಲರಿಗೂ ಕೂಡ ಒಳ್ಳೆ ಆಹ್ವಾನವನ್ನು ಮಾಡಿ ತುಂಬ ಚೆನ್ನಾಗಿ ಅದ್ದೂರಿಯಿಂದ ಫಂಕ್ಷನ್ ನಡೆಸೋಣ ಅಂತ ನಾನು ಹೇಳ್ತೇನೆ. ಥ್ಯಾಂಕ್ ಯು ಮ್ಯಾಮ್. ಒನ್ ಸೆಕೆಂಡ್, ಫೋಟೋ ಕಮರ್ ಸರ್, ಕೆನ್ ಐ ಹ್ಯಾವ್ ಯು ಆನ್ ಸ್ಟೇಜ್ ಹಿಯರ್ ಪ್ಲೀಸ್ ಫಾರ್ ದಿ ಫೋಟೋಗ್ರಾಫ್? ಯಾ. ಸ್ವಾಗ್ ಸೇ ಕರೆಂಗೆ ಸಬ್ಕಾ ಸ್ವಾಗತ್ ಅಂತ ಈ ಸಲ ಫಿಲ್ಮ್ ಫೇರ್ ಅವಾರ್ಡ್ಸ್ ಸೌತ್ ನಾವು ಸ್ವಾಗ್ ಸೇ ಬೆಂಗಳೂರಲ್ಲಿ ಸ್ವಾಗತ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಶಿವಶಂಕರ್ ಸರ್, ದಯವಿಟ್ಟು ವೇದಿಕೆ ಮೇಲೆ ಬಂದು ಒಂದು ಎರಡು ಮಾತುಗಳನ್ನ ಆಡಬೇಕು. ಕುಮಾರ್ ಮತ್ತು ಶ್ರೀಮತಿ ವಿಜಯಲಕ್ಷ್ಮಿ ಮಾಚಿನೇನಿ ಅವರು ದಾವಣಗೆರೆಗೆ ಮೊದಲು ಬಂದು ಫಿಲ್ಮ್ ಫೇರ್ ಅವಾರ್ಡ್ಸ್ನ ಬೆಂಗಳೂರಿಗೆ ತರ್ತಾ ಇದ್ದೀವಿ, ಎಲ್ಲರೂ ಸಹಕರಿಸ್ಬೇಕು ಅಂದಾಗ ನನಗೆ ತುಂಬ ಸಂತೋಷ ಆಯಿತು. ಮೇಡಮ್ ಈ ವಿಭಾಗಕ್ಕೆ ಹೊಸರು, ಕುಮಾರ್ ಹೇಳೋರು, ಇವರೊಂದು ಸಮೂಹ ಬಹಳ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಬಹುಶಃ 67 ವರ್ಷದ ನಂತರ
ಬೆಂಗಳೂರಿಗೆ ಈಗ ತರ್ತಾ ಇರ್ತಕ್ಕಂಥ ಫಿಲಿಂ ಫೇರ್ ಅವಾರ್ಡ್ಸ್ನ ಒಂದು ಅದ್ಭುತ ಕಾರ್ಯಕ್ರಮ ಬೆಂಗಳೂರಿಗೆ ಬೆಂಗಳೂರನ್ನು ಮತ್ತೆ ಜಗತ್ತಿಗೆ ತೋರಿಸುವ ಕೆಲಸವನ್ನು ಕಮರ್ ತಂಡ ಮಾಡ್ತಾ ಇದೆ. ಅವರಿಗೆ ಅಭಿನಂದನೆಗಳು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಅವರಿಗೆಲ್ಲ ಯಶಸ್ಸಾಗಲಿ, ನಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಸಹಕಾರ ಅವರಿಗೆ ಕೊಟ್ಟು ಬೆಂಗಳೂರು ಮತ್ತೆ ಜಗತ್ತಲ್ಲಿ ಎದ್ದು ಕಾಣುವಂತಹ ವ್ಯವಸ್ಥೆ ಈ ಫಿಲಿಂ ಫೇರ್ ಅವಾರ್ಡಿಂದ ಆಗಲಿ ಅಂತ ಶುಭ ಹಾರೈಸಿ ನಾನು ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ವರ್ಲ್ಡ್ ಮ್ಯಾಪಲ್ಲಿ ನಮ್ಮ ಬೆಂಗಳೂರು ಹೈಲೈಟ್ ಆಗಬೇಕು ಅಂತ ಹೇಳ್ತಾ ಇದ್ದೀರಾ? ಥ್ಯಾಂಕ್ ಯು. ಎಸ್ ಸರ್, ಮಿಸ್ಟರ್ ಸಂಜಯ್ ಗೌಡ ಹಾಗೆ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಮಿಸ್ಟರ್ ಸರವಣ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಟೂ ತೌಸಂಡ್ 2019-20 ಹಾಗೂ 2020-21 ಕಳೆದ 2 ವರ್ಷಗಳ ಈ ಫಿಲಿಂ ಫೇರ್ ಅವಾರ್ಡ್ ಫಂಕ್ಷನ್ಗೆ ನಲಗಿರತಕ್ಕಂಥ ಎಲ್ಲ ನನ್ನ ಕಲಾ ಅಭಿಮಾನಿಗಳೇ ಹಾಗೂ ವಿವಿಧ ರಾಜ್ಯಗಳಿಂದ ಬಂದಿರತಕ್ಕಂಥ ಎಲ್ಲ ಚಿತ್ರರಂಗದ ದಿಗ್ಗಜರೇ, ಮಾಧ್ಯಮದ ಸ್ನೇಹಿತರೆ, ಫಿಲಿಂ ಫೇರ್ ಅವಾರ್ಡ್ ಅನ್ನೋದು ಬಹಳ ರಾಷ್ಟ್ರ ಮಟ್ಟದಲ್ಲಿ ಪ್ರಖ್ಯಾತಿಯನ್ನು ಪಡ್ಕೊಂಡಿರತಕ್ಕಂಥ ಒಂದು ಉನ್ನತವಾದಂಥ ಅವಾರ್ಡ್ ಇದು. ಕಳೆದ 65 ವರ್ಷಗಳಿಂದ ನಮ್ಮ ಕರ್ನಾಟಕ ರಾಜ್ಯಕ್ಕೆ, ಅದು ವಿಶೇಷವಾಗಿ ಬೆಂಗಳೂರಲ್ಲಿ ಎಂದೂ ಕೂಡ ಆಗಿರಲಿಲ್ಲ. ಆದರೆ ನಮ್ಮ ಯುವ ಮಿತ್ರರು ಎಲ್ಲರೂ ಕೂಡ ಸೇರಿಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಕನ್ನಡ ನಾಡಿನಲ್ಲಿ ಮಾಡ್ತಾ ಇರತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆಯ ವಿಚಾರ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಭಾಳ ಖುಷಿ ಕೊಡುವಂಥ ವಿಚಾರ. ಭಾಳಷ್ಟು ಚಿತ್ರರಂಗದ ದಿಗ್ಗಜರು, ಗಣ್ಯರು, ಪ್ರಮುಖರು ಎಲ್ಲರೂ ಕೂಡ ಇಲ್ಲಿ ಸೇರಿದ್ದೀರಾ. ನಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ ನಿಮ್ಮ ಜೊತೆಯಲ್ಲಿ ಭಾಗಿಯಾಗಲಿಕ್ಕೆ ನನ್ನ ಯುವ ಮಿತ್ರರೆಲ್ಲ ಕೂಡ ಸೇರಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ, ದಕ್ಷಿಣ ಭಾರತದ ಚಿತ್ರರಂಗ ಅಷ್ಟೇ ಅಲ್ಲ, ಎಲ್ಲದಕ್ಕೂ ಕೂಡ ಮಿಗಿಲಾಗಿ ಈ ಒಂದು ಕುಟುಂಬ ಸದಸ್ಯರು ಯಾವ ಥರ ಇರ್ತೀವೋ ಹಾಗೆ ಎಲ್ಲರೂ ಕೂಡ ಇಲ್ಲಿ ಸೇರಿರತಕ್ಕಂಥದ್ದು ಬಹಳ ಖುಷಿ ಕೊಡುವಂಥ ವಿಚಾರ. ಈ ಒಂದು ಫಿಲಿಂ ಫೇರ್ ಅವಾರ್ಡ್ನ ಯಾರ್ಯಾರು ಈ ಒಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡೋಕ್ಕೆ ಬಂದಿರತಕ್ಕಂಥವರು, ಮುಂದಿನ ದಿನಗಳಲ್ಲಿ ಈ ಪ್ರಶಸ್ತಿಯನ್ನು ಪಡೆಯತಕ್ಕಂಥವರು ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಈ ಚಿತ್ರರಂಗ ಉನ್ನತ ಮಟ್ಟಕ್ಕೆ ಬೆಳಿಬೇಕು, ಎಲ್ಲ ರೀತಿಯಲ್ಲಿ ಯಶಸ್ವಿಯಾಗಿ ನಡಿಬೇಕು. ಎಂಟೆಯರ್ ದಕ್ಷಿಣ ಭಾರತ ಚಿತ್ರರಂಗಕ್ಕೆ ಕೂಡ ನಾನು ಶುಭಾಶಯಗಳನ್ನ ಕೋರ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಯಾವಾಗಲೂ ನಾವು ಕನ್ನಡಿಗರು ಯಾರೇ ಬರಲಿ ಅವರಿಗೆ ನಾನು ಸ್ವಾಗತ ಮಾಡಿ ನಾವು ಮನೆಗೆ ಬರಮಾಡ್ಕೊಳ್ಳೋದು ನಮ್ಮ ಒಂದು ಸಂಸ್ಕೃತಿ, ಅದನ್ನು ಯಾವತ್ತೂ ಕೂಡ ನಾವು ಬಿಡಲ್ಲ. ಹಸಿದಾಗ ತಿನ್ನುವುದು ಪ್ರಕೃತಿ, ಹಸಿವಿರದಾಗ ತಿನ್ನುವುದು ವಿಕೃತಿ, ಹಸಿವಿದ್ದಾಗ ಇನ್ನೊಬ್ಬರು ಕೊಟ್ಟು ತಿಂತೀವಲ್ಲ ಅದು ನಮ್ಮ ಕನ್ನಡಿಗರ ಸಂಸ್ಕೃತಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಂತ ಒಂದು ಸಂಸ್ಕೃತಿಯನ್ನ, ಸಂಸ್ಕಾರವನ್ನ ನಾವೆಲ್ಲರೂ ಕೂಡ ಸೇರಿ ಉಳಿಸಿ ಬೆಳೆಸುವಂತ ಕೆಲಸವನ್ನ ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಶುಭವನ್ನು ಕೋರ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ ಮಾತೃ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಒಂದು ಖುಷಿ ಏನಂದ್ರೆ
ಕನ್ನಡ ಚಲನಚಿತ್ರ ಎಲ್ಲ ಕಲಾವಿದರಿಗೆ ಏನು ಮರ್ಯಾದೆ ಇವತ್ತು ಕಾಮರ್ಸ್ ಗ್ರೂಪ್ ಅವ್ರು ಮಾಡಿದ್ದಾರೆ ಅನ್ನೋದಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಹ್ಯಾಟ್ಸ್ ಆಫ್ ಅಂತ ನಾನು ಮನಸ್ಸಿಂದ ನಾನು ವಿಶ್ ಮಾಡಲಿಕ್ಕೆ ಹೇಳ್ತೀನಿ. ಯಾಕೆಂದರೆ ನೀವು ಏನಾದ್ರು ಮಾಡಬೇಕಾದ್ರೆ ನಾವೆಲ್ಲ ಸಪೋರ್ಟಿವ್ ಆಗಿ ನಿಂತ್ಕೋಬೇಕಾಗ್ತದೆ. ಆ್ಯಂಡ್ ಈ ಕಾನ್ಸೆಪ್ಟು ನಮ್ಮ ಕನ್ನಡಿಗರಲ್ಲಿ ಇದು ಶಾಶ್ವತವಾಗಿರಬೇಕು. ಈ ವರ್ಷದಿಂದ ಇನ್ನೂ ದೊಡ್ಡ ದೊಡ್ಡ ಇವೆಂಟ್ ನಾವೆಲ್ಲ ಸೇರ್ ಒಟ್ಟಾಗಿ ಮಾಡೋಣ ಅಂತ ಹೇಳ್ತಾ ಒನ್ಸ್ ಅಗೇನ್ ಎಲ್ಲ ಕನ್ನಡಿಗರ ಪ್ರೀತಿ. ಯಾಕೆಂದ್ರೆ ನಾನು ನನ್ನ ಆಲ್ಬಮ್ನಲ್ಲಿ ಹೇಳ್ತಿರ್ತೀನಿ, ಕರ್ನಾಟಕದಲ್ಲಿ ಕಂಡ ಗೋಡ ಎನ್ನಡ ಎಕ್ಕಡ ಇದೆಲ್ಲದಕ್ಕಿಂತ ಮುಂಚೆ ಬಂದಿದ್ದು ನಮ್ಮ ಕನ್ನಡ ಅಂತ ಅದನ್ನು ತೋರಿಸ್ಕೊಡ್ಲಿಕ್ಕೆ ಇವತ್ತು ನನ್ನ ಬ್ರದರ್ ಇದಕ್ಕೆ ಒಳ್ಳೆ ಒಂದು ಸಿದ್ಧಾಂತ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಇವ್ರ ಜೊತೆ ನಾನು ಸದಾ ಇದ್ದೇನೆ ಅಂತ ಹೇಳ್ತಾ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಎಲ್ಲ ಆರ್ಟಿಸ್ಟ್ ಒಳ್ಳೆದಾಗಲಿ. ಗಾಡ್ ಬ್ಲೆಸ್ ಯು. ರವಿರಾಜ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ಡಾಕ್ಟರ್ ಹುಸ್ ಎಫ್ ಕೆ ಸಿ ಸಿ ಐ ಚೇರ್ಮನ್ ಆಗಿರೋ ಡಾಕ್ಟರ್ ಪೆರಿಕಲ್ ಸುಂದರ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊತಾ ಇದ್ದೀನಿ. ಇದು 60 ವರ್ಷಗಳ ನಂತರ ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಬರ್ತಾ ಇದೆ. ಇದು ಇದಕ್ಕೇನು ಹೇಳಬೇಕು ಅಂದರೆ ನಾವು ಈ ಬೆಂಗಳೂರಲ್ಲಿರೋ ಕರ್ನಾಟಕದಲ್ಲಿರೋರೆಲ್ಲ ಸೇರಿ ಒಂದು ಕರ್ನಾಟಕದ ಹಬ್ಬ ಅಂತ ಒಂದು ಅಂತ ಅನ್ನೋ ಸ್ಥಿತಿಯಲ್ಲಿ ತಂದು ಮಾಡಿ ವಿಜೃಂಭಣೆಯಿಂದ ಪ್ರತಿಯೊಬ್ಬರು ಇದಕ್ಕೆ ನಯ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಾವೆಲ್ಲಾದರೂ ಸೇರಿ ಈ ಬರೋ ತಿಂಗಳು 22 ಮಾಡಬೇಕು ಅಂತ ಇದ್ದೀರಾ, ಅದಕ್ಕೆ ನಾವೆಲ್ಲರೂ ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ವಿ. ಮತ್ತು ಇದು ಇಂಡಸ್ಟ್ರಿ ನಮ್ಮ ಭಾರತ ದೇಶದಲ್ಲಿ ಒಂದು ಫಿಲಿಮ್ ತೆಗಿಬೇಕು ಅಂದರೆ ಅದರಿಂದ 1000 ಜನ ಇರ್ತಾರೆ, ಇದರಲ್ಲಿ ಹ್ಯೂಜ್ ಎಂಪ್ಲಾಯ್ಮೆಂಟ್ ಇರುತ್ತೆ. ಇದೇ ಥರ ನಮ್ಮ ಕನ್ನಡದಲ್ಲಿ ಇತ್ತೀಚೆಗೆ ಭಾಳ ಒಳ್ಳೆ ಫಿಲಿಮ್ಸ್ ಬರ್ತಾಯಿದೆ, ಇನ್ನೂ ಅತ್ಯುತ್ತಮ ಒಳ್ಳೆ ಬಜೆಟ್ಟು ಇವಾಗೆಲ್ಲ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕನ್ನಡನೂ ಹೋಗ್ತಾ ಇದೆ. ಅದರಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಲಿ ಅಂತ ಹೇಳಿ ಶುಭ ಕೋರಿ ಈ ಫಿಲಮ್ ಫೇರ್ ಅವಾರ್ಡು ಮುಂದೆ ಸಕ್ಸೆಸ್ ಆಗಲಿ, ಪ್ರತಿ ವರ್ಷ ಮಾಡೋಣ, ನಾವೆಲ್ಲ ಸೇರಿ ಮಾಡೋಣ, ಒಂದು ಹಬ್ಬ ಥರ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಕೋರ್ತೀನಿ. ಎಫ್ ಕೆ ಸಿ ಸಿ ಐ ಚೇರ್ಮನ್ ಡಾಕ್ಟರ್ ಪೆರಿಕಲ್ ಸುಂದರ್ ಅವರಿಗೆ ಬರೀ ಜೋರದ ಚಪ್ಪಾಳೆ. ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕೈಂಡ್ ವರ್ಡ್ಸ್. ಸರ್ ಕಮಲ್ ಅವರು ಕಷ್ಟಪಟ್ಟು ಫಿಲಮ್ ಫೇರ್ ಅವಾರ್ಡ್ ಸೌತ್ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ನಡೆಸ್ತಾ ಇದ್ದಾರೆ, ನೀವು ಮಾತಾಡಲೇಬೇಕು ಒಂದು ಎರಡು ಮಾತು. ನಮಸ್ಕಾರ. ಆ್ಯಕ್ಚುಲಿ ಕಮಲ್ ಅವರು ಮುಂಚೆ ಡಿಸ್ಕಸ್ ಮಾಡಿದ್ರು, ಸೊ ಭಾಳ ಚೆನ್ನಾಗಿದೆ ಮಾಡಿ ಅಂತ ನೀವು ಹೇಳಿದ್ವಿ. ಆ್ಯಕ್ಚುಲಿ ನಮ್ಮ ನಮ್ಮ ಕರ್ನಾಟಕದಲ್ಲಿ ಮಾಡೋದು ಭಾಳ ಒಂದು ಸಂತೋಷದ ವಿಷಯ. ಸೊ ಕಮಲ್ ಅವ್ರು ಒಳ್ಳೆದಾಗಿದ್ರು ಅಂತ ಕೇಳುವಂತ ಥ್ಯಾಂಕ್ ಯು. ಎರಡು ಮಾತಂದ್ರೆ ಎರಡೇ ಮಾತನ್ನು ಮುಗಿಸ್ಬೇಕು ಸರ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಹುಸ್ ಅವರು ಒಂದ್ ಎರಡು ಮಾತುಗಳ ಅಂತಾರೆ. ಸೊ they are organizing the film fair south awards and so I would like to wish them all the best. I hope the awards are a great success and we do the work of charity in Mumbai at Gokhat Foundation, so I think it's a good idea if you get a charity partner also and you can donate 5% or something to charity and it would be a good idea. And I hope you reach great heights and film fair south awards all the best. Thank you very much and all the best. So thank you so much. ಅನ್ನ ರೋಕ್ತಾ ಇದೆಯಾ?